ನೋಡಿ ತೋಟ ಹೇಗಿದೆ ಅಂತ. ಮಾವಿನಕಾಯಿಗಳು ಬಿಟ್ಟಿವೆ, ಕಿತ್ಕೊಂಡು ಹೋಗೋಣ. ಸೊ ಫುಲ್ ತೂಕ ಇದೆ. ಎಲ್ರಿಗೂ ನಮಸ್ಕಾರ, ಇವತ್ತಿನ ಹೊಸ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ. ಸೊ ಲಾಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ನಮ್ಮ ಊರನ್ನ ಪರಿಚಯ ಮಾಡಿಕೊಟ್ಟಿದ್ದೆ. ಸೊ ಇವತ್ತಿನ ಈ ವ್ಲಾಗಲ್ಲಿ ನಾನು ನಿಮ್ಮನ್ನ ನಮ್ಮ ತೋಟಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ಸೊ ಇವಾಗ ನೋಡ್ಬೋದು ನಾನು ಮೈಸೂರಿನ ಚಾಮರಾಜಪುರಂ ರೈಲ್ವೆ ಸ್ಟೇಷನಲ್ಲಿದ್ದೀನಿ. ಸೊ ಇಲ್ಲಿಂದ ಟ್ರೈನಲ್ಲಿ ಮದ್ದೂರ್ಗೆ ಹೋಗಿ ಅಲ್ಲಿಂದ ಅರೌಂಡ್ 10 ಕಿಲೋಮೀಟರ್ ಮತ್ತೆ ಟ್ರಾವೆಲ್ ಮಾಡಿ ನಮ್ಮ ತೋಟಕ್ಕೆ ಹೋಗಬೇಕಾಗತ್ತೆ. ಸೊ ಬನ್ನಿ, ಹಾಗಾದರೆ ಹೋಗೋಣ. ಜರ್ನಿನೇ ಯಾಕಪ್ಪ ಅಂದರೆ ರೀಸನ್ ಇಷ್ಟೇ, ಜಸ್ಟ್ ಬಜೆಟ್ ಫ್ರೆಂಡ್ಲಿ. ನೋಡಿ, 20 ರೂಪೀಸಲ್ಲಿ ನಾನು ಮದ್ದೂರು ತಲುಪ್ತೀನಿ ಆ್ಯಂಡ್ ಅಲ್ಲಿಂದ ತೋಟಕ್ಕೆ ಹೋಗ್ಬೋದು. ಟ್ರೈನ್ ಬಂತು, ಹೊರಡ್ತಾ ಇದ್ದೀನಿ. ಫೈನಲಿ ಮದ್ದೂರಿಗೆ ಬಂದಿಳಿದ್ದೀನಿ. ಸೊ ಇಲ್ಲಿ ಪಕ್ಕದಲ್ಲಿರೋ ಟ್ರೈನಲ್ಲೇ ಬಂದಿದ್ದು. ಸೊ ಇವಾಗ ನಮ್ಮ ಮಾವರಿಗೆ ಫೋನ್ ಮಾಡಬೇಕು. ಸೊ ಇಲ್ಲಿಂದ 10 ಕಿಲೋಮೀಟರ್ ದೂರದಲ್ಲಿ ಆತ್ಕೂರ್ ಅಂತ ಇದೆ. ಸೊ ಅಲ್ಲಿ ತೋಟ ಇರೋದು, ಅಲ್ಲಿಗೆ ಹೋಗ್ಬೇಕೀಗ. ಮೋಸ್ಟ್ಲಿ ಬಸ್ ಇರೋ ಡೌಟು, ಬಸ್ಸು 12:00 ಈಗ, ಟೈಮು 11:00. ಸೊ ಇನ್ನೂ 1.5 ಗಂಟೆ ವೆಯ್ಟ್ ಮಾಡೋಕ್ಕಾಗಲ್ಲ. ಸೊ ಆಟೋಗಳಿರುತ್ತೆ, ಆಟೋ ಹತ್ತಿ ಹೊರಟೋಗೋದ್ರೆ ಒಳ್ಳೆಯದು. ಆಗಲೇ ಹೇಳ್ದಂಗೆ ಬಸ್ಸು 12:00. ಸೊ 1.5 ಗಂಟೆ ಕಾದರೆ ಸುಮ್ಮ ಟೈಮ್ ವೇಸ್ಟು, ಅದರಿಂದ ಆಟೋಗಳೋಗುತ್ತೆ. ಸೊ ಆಟೋದಲ್ಲಿ ಅಲ್ಲಿ ಶಟ್ಟಳ್ಳಿ ಅಂತ ಇದೆ ಊರು. ಸೊ ಅಲ್ಲಿಗೆ ಹೋದರೆ ಅಲ್ಲಿಂದ ಫೋನ್ ಮಾಡಿದ್ರೆ ನಮ್ಮ ಮಾವ ಬಂದು ಕರ್ಕೊಂಡು ಹೋಗ್ತಾರೆ. ಸೊ ಅಲ್ಲಿಗೆ ಈಗ ಆಟೋ ಹಿಡಿದು ಹೋಗೋಣ, ಬನ್ನಿ. ಹೋಯ್ತು, ನಾನು ಜಾಗಕ್ಕಂತೂ ಯಾವ ಆಟೋನೂ ಹೋಗ್ತಾ ಇಲ್ಲ, ಇಷ್ಟು ಬೇರೆ ಶೆಕೆ. ಬನ್ನಿ ಬೇಗ, ಯಾವ್ದಾರು ಒಂದು ಆಟೋ ಹಿಡಿದು ಇಂತೂ ಆಟೋದಲ್ಲಿ ಬಂದು ಶಟ್ಟಳ್ಳಿಲಿ ಇಳ್ಕೊಂಡಿದ್ದೀನಿ. ಈಗ ಫೋನ್ ಮಾಡಿದ್ದೀನಿ, ಬರ್ತಾರೆ. ಅಂತೂ ಇಂತೂ ಫೈನಲೇ ಬಂದು ತಲುಪಿದ್ದೀನಿ. ನೋಡಿ ತೋಟ ಹೇಗಿದೆ ಅಂತ. ಮಾವಿನಕಾಯಿಗಳು ಬಿಟ್ಟಿವೆ, ಕಿತ್ಕೊಂಡು ಹೋಗೋಣ. ಸೊ ಅದೇ ಕೆಲಸಕ್ಕೆ ಹೊರಟಿರೋದು. ಈಗ ನೋಡ್ಬೋದು ಟೂಲ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಕಿತ್ಕೊಳ್ಳೋಕ್ಕೆ. ಒಂದು ರೌಂಡ್ ಹೋಗಿ ಮಾವಿನಕಾಯಿಗಳು ಕಿತ್ಕೊಂಬರೋಣ. ಕಲ್ಲಿ ಅಂತ ಕರೀತಾರಂತೆ ಇದನ್ನು, ಮಾವಿನಕಾಯಿ ಕೀಳೋದು. ನಮ್ಮ ತಾತನ ಜೊತೆ ಹೋಗ್ತಾ ಇದ್ದೀನಿ. ನೋಡಿ ಎಷ್ಟೊಂದು ಮಳೆಗೆ ಕೆಳಗೆ ಬಿದ್ದು ಹಾಳಾಗ್ಬಿಟ್ಟಿದೆ. ನೋಡಿ ಬಾದಾಮಿ ಇದು ಹಣ್ಣು ಬಿದ್ದೋಗಿರೋದು. ಸುಮಾರು 5-6 ತಿಂಗಳಾಗಿತ್ತು ತೋಟಕ್ಕೆ ಬಂದಿರಲಿಲ್ಲ. ಸೊ ಎಕ್ಸಾಮ್ಸ್ ಇದ್ದಿದ್ದ ಕಾರಣ ಎಲ್ಲ ಬರೋಕ್ಕಾಗಿರಲಿಲ್ಲ. ಸೊ ಇವತ್ತು ಬಂದಿದ್ದೀನಿ, ನೋಡ್ಬೋದು ಹೇಗಿದೆ ಅಂತ. ಯಾವ್ಯಾವ ಹಣ್ಣಿದೆ ನೋಡಿ ಕಿತ್ಕೊಳ್ಳೋಣ. ಸೊ ಇನ್ನೂ ಆ ಕಡೆನೂ ಜಾಗಗಳಿದೆ, ತೋರಿಸ್ತೀನಿ. ಸೊ ಈಗ ಒಂದು ಸೈಡ್, ಈ ಕಡೆ ಸೈಡ್ ಕಿತ್ಕೊಳ್ಳೋಣ ಅಂತ ಬಂದಿದ್ದೀವಿ, ನೋಡ್ಬೋದು ಹೇಗಿದೆ ಅಂತ. ಇದು ಮಲಗೋಬ ಹಣ್ಣು, ಮಲಗೋಬ ನೋಡಿ ನೋಡಿ, ಹಿಂಗೆ ಹಾಕಿ ಹಿಂಗೆ ಹೇಳಿದ್ರೆ ಹಿಂಗೆ ಕೂತ್ಕೊಳ್ಳುತ್ತೆ. ನೋಡಿ ದಪ್ಪ ದಪ್ಪದ್ದು ಯಾವ್ದಿದೆ ಎಲ್ಲ ಕಿತ್ಕೊಳ್ಳೋದು. ಮಲಗೋಬ ಮಾವಿನಕಾಯಿ ಇದು ಎಷ್ಟು ದಪ್ಪ ಇದೆ ಇದಂತೂ. ಇಲ್ಲೊಂದಿದೆ ಮೇಲ್ಗಡೆ. ಓಹ್, ಸುಸ್ತಾಗೋಯ್ತು, 5ಕ್ಕೆ ಸುಸ್ತಾಗೋಯ್ತು ನನಗೆ. ಬೇರೆ ಕಡೆ ಹೋಗ್ಬೇಕೀಗ, ಹಂಗೆ ಹೋಗು, ಈಗ ಹಿಂಗೆ ಹೋಗು, ಇಲ್ಬಾ ಕೆಳಗಡೆ ನೋಡ್ಕೊಂಡು ಓಡಾಡಬೇಕು.
ಇಳು ಕೆಳಗಡೆ ಹಾಕ್ಬಿಡು ಬರ ಆಯ್ತು. ಇಷ್ಟು ಕಿತ್ತಿದ್ದೀವಿ ಅಂತೂ ಇಂತು ಇನ್ನೂ ಕೇಳಬೇಕು. ಇಷ್ಟಕ್ಕೆ ಫುಲ್ಲು ಶಕೆ, ನನಗಂತೂ ಫುಲ್ ಬೀರ್ತಾ ಇದ್ದೀನಿ. ಸೊ ಇನ್ನೂ ಕೀಳೋದು ಬಾಕಿ ಇದೆ. ಈಗ ಇದನ್ನು ಸುರಿದ್ಬಿಟ್ಟು ಮನೆ ಹತ್ರ ಮತ್ತೆ ಚೀಲ ತೊಗೊಂಡು ಬಂದು ಮತ್ತೆ ಕೀಳೋಣ. ನೋಡ್ಬೋದು ಫುಲ್ಲು ಶಕೆ, ಫುಲ್ ಬೀರ್ತಾ ಇದ್ದೀನಿ ನಾನಂತೂ. ಅಯ್ಯಪ್ಪ, ಇಷ್ಟಕ್ಕೆ ಫುಲ್ ಶಕೆ ಆಗೋಯ್ತು. ಈಗಿನ್ನ ತೊಗೊಂಡು ಮನೆ ಹತ್ರ ಹಾಕೋಕೆ ಹೋಗ್ತಾ ಇದ್ದೀನಿ. ಸೊ ಈಗ ಒಂದು ಟ್ರಿಪ್ ಮುಗಿಸಿ ಸೆಕೆಂಡ್ ಟ್ರಿಪ್ ಮತ್ತೆ ಇನ್ನು ಬೇರೆ ಮರದಲ್ಲಿ ಚೆನ್ನಾಗಿದ್ರೆ ಅಲ್ಲೂ ಕೀಳಬೇಕು. ಸೊ ಒಂದೊಳ್ಳೆ ವರ್ಕೌಟು ಬಾಡಿಗೆ, ಬಾಡಿಗಂತೂ ಒಂದೊಳ್ಳೆ ವರ್ಕೌಟ್ ಅಂತಲೇ ಹೇಳ್ಬೋದು. ಬನ್ನಿ ಹೋಗೋಣ. ಅದು ಬೇಡ, ಸೇಮ್ ನೀವು ಸೇಮ್ ಬೇಡ, ಅದು ಕಿಡಬೇಕಾರೆ ಆಮೇಲೆ ಕಲರ್ ಚೆನ್ನಾಗಿರ್ತಿತ್ತು. ಕಲರ್ ನೋಡ್ಬೋದು ನೀವು ಹೆಂಗಿದೆ ಅಂತ. ಇದು ಅಲ್ಲೇ ಮರದಲ್ಲಿ ಕಾಣಲಿಲ್ವ ಕಲರ್ ಸೇಮ್ ದೂರ. ಏನು ದೂರ